ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಚ್ ಎನ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಒನ್ನೂರ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮುಖ್ಯವಾದಂಥ ಒಂದು ಮಾಹಿತಿಯನ್ನು ತಿಳಿಸ್ಬೇಕಂತ ಬಂದಿದ್ದೀನಿ ಫ್ರೆಂಡ್ಸ್. ಮೇಲೆ ಒಂದು ಟೈಟಲ್ ನೋಡಿರೋ ಹಾಗೆ ನಾನು ಒಂದು ಪವರ್ ಬ್ಯಾಂಕ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಅನ್ಬಾಕ್ಸಿಂಗ್ ಮಾಡ್ತಕ್ಕಂಥ ಒಂದು ಪವರ್ ಬ್ಯಾಂಕಿನ ಒಂದು ಫ್ಯೂಚರ್ಸ್ ಏನಪ್ಪ ಅಂತಂದರೆ ಅದು ಏನಿಲ್ಲಪ್ಪ ಅಂತಂದು 30 ನಿಮಿಷದಲ್ಲಿ ಒಂದು 99% ಇಲ್ಲಪ್ಪ 98% ಅದು ಚಾರ್ಜ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಷ್ಟು ಸ್ಪೀಡಾಗಿ ಅದು ಚಾರ್ಜ್ ಆಗುತ್ತೆ. ಅದೇ ರೀತಿಯಾಗಿ ಅದು ಬಂದುಬಿಟ್ಟು 24,000 mAh ಬ್ಯಾಟ್ರಿ ಪಿಕಪ್ಪನ್ನು ಹೊಂದಿರತಕ್ಕಂಥ ಒಂದು ಪವರ್ ಬ್ಯಾಂಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದು ಒಂದು ಕಡಿಮೆ ಬೆಲೆಗೆ ಸಿಗುತ್ತೆ ಫ್ರೆಂಡ್ಸ್. ನೀವು ಪವರ್ ಬ್ಯಾಂಕ್ನ ಒಂದೇ ಒಂದು ಸಾರಿ ನೀವು ಫುಲ್ ಚಾರ್ಜ್ ಮಾಡಿಬಿಟ್ರೆ ನಿಮ್ಮ ಒಂದು 3 mobile ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಒಂದು ಮೊಬೈಲ್ನ ಮೂರು ಸಾರಿ ಚಾರ್ಜ್ ಮಾಡ್ಬೋದು ಅಂತ ಹೇಳೋದು ಫ್ರೆಂಡ್ಸ್. ಅದು ಯಾವುದಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅದು ಈ ಒಂದು ಪವರ್ ಬ್ಯಾಂಕ್ ಆಗಿದೆ ಫ್ರೆಂಡ್ಸ್. ಅದು ಹೇಗೆಂತ ಎಲ್ಲ ಫ್ಯೂಚರ್ಸ್ನ ನಾನು ಅನ್ಬಾಕ್ಸಿಂಗ್ ಮಾಡಿ ನಿಮಗೆ ನಿಮ್ಮ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹಚ್ಚಿ ಜೊತೆಗೆ ಒಂದು ಲೈಕ್ ಮಾಡಿ. ಆಯ್ತಾ ಲೈಕ್? ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಇದು ಬಂದುಬಿಟ್ಟು KDM 12X ಬಿಗ್ ಬುಲ್ PD ಸೂಪರ್ ಫಾಸ್ಟ್ ಅಂತೇಳಿ. ಇದು ಬಂದುಬಿಟ್ಟು 30 volt ಇರುತ್ತೆ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದು 24,000 mAh ಪವರ್ ಬ್ಯಾಂಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಕಡಿಮೆ ರೇಟಿಗೆ ಸಿಗುತ್ತಂತೆ. ಇದ್ರ ಫ್ಯೂಚರ್ ನೋಡಿ ಫ್ರೆಂಡ್ಸ್. ಫಸ್ಟು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್, ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗೋದನ್ನ ಇದು ತಡೆಯುತ್ತಂತೆ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಬಿಲ್ಡ್ ಇನ್ LED ಫ್ಲಾಶಿಂಗ್ ಫಂಕ್ಷನ್. ಅಂದರೆ ಇದು ಒಂದು LED ಒಂದು ಈ ರೀತಿಯಾಗಿ ಒಂದು ಲೈಟ್ನ ಹೊಂದಿದೆ ಅಂತ, LED ಲೈಟ್ನ ಹೊಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು ಕತ್ತಲಲ್ಲಿ ಎಲ್ಲೇನ ಬ್ಯಾಟ್ರಿ ಚಾರ್ಜ್ ಬೇಕಪ್ಪ ಅಂದರೆ ಬ್ಯಾಟ್ರಿ ಲೈಟ್ನ ಇದು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಬಂದಿದ್ದಪ್ಪ ಅಂತಂದರೆ ಟೆಂಪ್ರೇಚರ್ ಪ್ರೊಟೆಕ್ಷನ್. ಇದು ಟೆಂಪ್ರೇಚರ್ನ ಪ್ರೊಟೆಕ್ಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಪವರ್ ಬ್ಯಾಂಕು. ಅದೇ ರೀತಿಯಾಗಿ ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್, ವೋಲ್ಟೇಜ್ ಏನಾದರೂ ಓವರ್ ಆಗಿ ಜಾಸ್ತಿ ಬಂದಿತ್ತಪ್ಪ ಅಂದರೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಓವರ್ ಕರೆಂಟ್, ಅಂದರೆ ಕರೆಂಟ್ ಏನಾದರೂ ಓವರ್ ಅಂತ ಜಾಸ್ತಿ ಇತ್ತಪ್ಪ ಅಂತಂದರೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಆಗಿ ಇನ್ಪುಟ್ ಸರ್ಜ್ ಪ್ರೊಟೆಕ್ಷನ್ ಇದನ್ನ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಪ್ರೊಟೆಕ್ಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಎಲೆಕ್ಟ್ರೋಮ್ಯಾಗ್ನೆಸ್ಟಿಕ್ ಫೀಲ್ಡ್ ಪ್ರೊಟೆಕ್ಷನ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಬ್ಯಾಟ್ರಿ ಓವರ್ ಚಾರ್ಜ್ ಆ್ಯಂಡ್ ಓವರ್ ಡಿಸ್ಚಾರ್ಜ್ ಪ್ರೊಟೆಕ್ಷನ್, ಅಂದರೆ ಇವೇನು ಚಾರ್ಜನ್ನ ಫುಲ್ ಆಯಿತಪ್ಪ ಅಂತಂದರೆ ಇದು ಆಟೋಮೆಟಿಕಾಗಿ ಆಫ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿರುತ್ತೆ. ಇದು ನಾವು ಓಪನ್ ಮಾಡಿ ತೋರಿಸ್ತೀನಿ. ಈ ಥರದಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಪವರು ಇದು ಆನ್ ಮಾಡಿಟ್ಕೊಂಡ್ರೆ ಈಗ 93% ಇದೆ ಫ್ರೆಂಡ್ಸ್. ಅಂದರೆ ಫುಲ್ ಚಾರ್ಜ್ ಇದೆ, ಅಂದರೆ ಇಲ್ಲಿ LED ಸಿಸ್ಟಮ್ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಸೂಪರ್ ಫಾಸ್ಟ್ ಚಾರ್ಜರ್ ಫ್ರೆಂಡ್ಸ್. ಇದು 30 watt ಇರೋದ್ರಿಂದ ಸೂಪರ್ ಫಾಸ್ಟ್ ಚಾರ್ಜರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಕಂಪ್ನಿ ನೇಮ್ ಬಂದುಬಿಟ್ಟು KDM ಅಂತೇಳಿ ಫ್ರೆಂಡ್ಸ್. ಇದು ಒಂದು KDM ಕಂಪ್ನಿಯಿಂದ ತೊಗೊಂಡಿರೋದಂತ ಹೇಳ್ತಾರೆ ಫ್ರೆಂಡ್ಸ್. ಇದು ಮಾಡಲ್ ನೇಮ್ ಬಂದುಬಿಟ್ಟು KDM 12X ಬಿಗ್ ಬಿಲ್ಟ್ ಅಂತೇಳಿ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಇದರಲ್ಲಿ 4 ಥರದಾದಂಥ ಒಂದು ಚಾರ್ಜರ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇದೇ ರೀತಿಯಾಗಿ 4 ರೀತಿಯಾದಂಥ ಒಂದು ಕನೆಕ್ಟರ್ ವೈರನ್ನು ಕೊಟ್ಟಿದ್ದಾರೆ. ಇದು ನೋಡಿ ಫ್ರೆಂಡ್ಸ್ ಇದು ಐಫೋನ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ಕನೆಕ್ಟ್ರು. ಅದೇ ರೀತಿಯಾಗಿ ಇದು ಬಂದುಬಿಟ್ಟು ಸಿ ಪಿನ್ ಫ್ರೆಂಡ್ಸ್. ಇದು ಸಿ ಪಿನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಂತರದಾಗಿ ಇದು ಸ್ಮಾಲ್ ಪಿನ್, ಅಂದರೆ ಸಣ್ಣ ಮೊಬೈಲ್ ಯೂಸ್ ಮಾಡ್ತಕ್ಕಂಥ ಒಂದು ಪಿನ್ ಅಂತ ಇರ್ಬೋದು. ಇದು ಒಂದು ನಿಮ್ಮ ಒಂದು ಕೇಬಲ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು 4 ರೀತಿಯ ಒಂದು ಕೇಬಲ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಆಲ್ ಇನ್ ಒನ್ ಚಾರ್ಜರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಇದಕ್ಕೆ LED ಅಂತ ಕೊಟ್ಟಿದ್ದಾರೆ. ಇದ್ರ ಶೇಪ್ ಬಂದುಬಿಟ್ಟು ಇದರ ಒಂದು ಶೇಪ್ ಬಂದುಬಿಟ್ಟು ಸ್ಕ್ವೇರ್ ಶೇಪಲ್ಲಿ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲೆಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೀವೇ ಅದು ನೋಡ್ಕೊಳ್ಳಿ. ಮಾಡಲ್ ನಂಬರ್ ಕೊಟ್ಟಿದ್ದಾರೆ, ಕೆಪಾಸಿಟಿ ಎಷ್ಟಂತ ಕೊಟ್ಟಿದ್ದಾರೆ, 24,000 mAh ಅಂತ. ಇದಕ್ಕೆ USB ಕನೆಕ್ಟ್ ಮಾಡ್ಬೋದು, CPN ಕನೆಕ್ಟ್ ಮಾಡ್ಬೋದು. ನಂತರದಾಗಿ ಮೈಕ್ರೋಫೋನ್ ಇದೆಲ್ಲ ಇದೆ ಫ್ರೆಂಡ್ಸ್.
ನಂತರದಾಗಿ ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಚಾರ್ಜ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದು ಚಾರ್ಜ್ ಆಗುತ್ತಂತ. ನೋಡಿ ಫ್ರೆಂಡ್ಸ್, ನಾನು ಇದನ್ನ ಚಾರ್ಜ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಇದು ಚಾರ್ಜ್ ಆಗುತ್ತಂತ ನಿಮಗೆ. ನೋಡಿ ಫ್ರೆಂಡ್ಸ್, ಆಟೋಮೆಟಿಕ್ಕಾಗಿ ಚಾರ್ಜ್ ಆಗುತ್ತಿದೆ. ಅದೇ ರೀತಿಯಾಗಿ ನಿಮ್ಮೊಂದು ಚಾರ್ಜರ್ ಎಷ್ಟಿದೆ ಅಂತ ನೀವು ಇದೇ ಒಂದು ಇದರಲ್ಲೇ ಇರುತ್ತೆ ಫ್ರೆಂಡ್ಸ್, ಎಷ್ಟು ಪರ್ಸೆಂಟ್ ಇದರ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಇದೆ ಅಂತಲೂ ಇಲ್ಲಿ ತಿಳ್ಕೊಳ್ಳೋಕೆ LED ಸಿಸ್ಟಮ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಫ್ಲ್ಯಾಶ್ ಇರುತ್ತೆ ಫ್ರೆಂಡ್ಸ್, ಇದನ್ನ 5 ಸೆಕೆಂಡ್ ಇದನ್ನ ಫ್ರೆಶ್ ಮಾಡಿಕೊಂಡ್ರೆ ಈ ಥರ ಫ್ಲ್ಯಾಶ್ ಬರುತ್ತೆ ಫ್ರೆಂಡ್ಸ್. ಇದನ್ನ ನೀವು ಈ ಥರವಾಗಿ ಇದನ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಎಲ್ಲಾದರೂ ನೈಟ್ ಟೈಮಲ್ಲಿ ಹೋದಲ್ಲಿ ಸುಮ್ಮನೆ ಈ ಟಾರ್ಚ್ ಆಗಿ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇದು ಇಷ್ಟು ಎಲ್ಲ ಫೆಸಿಲಿಟಿ ಇದೆ ಫ್ರೆಂಡ್ಸ್. ಇದು ಕೇವಲ ಇದು ಒಂದು ಚಾರ್ಜ್, ಇದೊಂದು ರೇಟ್ ಹೇಳಿದ್ರು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು KDM ಕಂಪ್ನಿಯ ಒಂದು ಪವರ್ ಬ್ಯಾಂಕ್ ನಾನು ತೊಗೊಂಡಿರೋದು ಶಾಪಲ್ಲಿ ತೊಗೊಂಡಿದ್ದೀನಿ. ಈ ಒಂದು ಪ್ರೈಸ್ ಬಂದುಬಿಟ್ಟು 1700 ರೂಪಾಯಿ ಆಗಿದೆ ಫ್ರೆಂಡ್ಸ್. ಅಂದರೆ 1700 ರುಪೀಸ್ ಆಗಿದೆ ಫ್ರೆಂಡ್ಸ್. ಅಂದರೆ ಇದು 24,000 mAh ಪವರ್ ಬ್ಯಾಂಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು 30 ವ್ಯಾಲ್ಟ್ನ ಹೊಂದಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ವಾರಂಟಿ ಬಂದುಬಿಟ್ಟು 6 ತಿಂಗಳು ಇರುತ್ತೆ ಫ್ರೆಂಡ್ಸ್. 6 ತಿಂಗಳವರೆಗೂ ವಾರಂಟಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ನೀವೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.